ಸಿದ್ದರಾಮಯ್ಯ ಯಾವುದೇ ಹಗರಣಗಳಲ್ಲಿ ಸಿಲುಕಿಕೊಂಡಂತಹ ವ್ಯಕ್ತಿಯಲ್ಲ ಬಟ್ ಒಂದಷ್ಟು ಆರೋಪಗಳು ಹತ್ರ ಬಂದ್ರು ದೂರ ಹೋಗ್ಬಿಟ್ಟಿವೆ ಹತ್ರ ಬಂದ್ರೂ ದೂರ ಹೋಗ್ಬಿಟ್ಟಿದೆ ಬಟ್ ಈಗ ಮೈಸೂರು ನಗರಾಭಿವೃದ್ಧ ಪ್ರಾಧಿಕಾರದ ಅಕ್ರಮದ ಸದ್ದು ಸಿದ್ದರಾಮಯ್ಯ ಅವರ ಹತ್ತತ್ರ ಸುಳಿದಾಡ್ತಿದೆ ಮೂಡಾದಿಂದ ಐದು ಸಾವಿರ ಕೋಟಿ ರು ಅಕ್ರಮ ಆಗಿದೆ ಅನ್ನೋ ಆರೋಪ ಕೇಳಿಬಂದಿದೆ ಯಾವುದೇ ಜಮೀನು ತೋರಿಸಿ ನಿವೇಶನ ಹಂಚಿಕೆ ಯಾವುದೋ ತೋರಿಸಿ ನಿವೇಶನ ಹಂಚಿಕೆ ಮಾಡುವಂತೆ ಅಕ್ರಮ ಬೆನ್ನಲ್ಲೇ ಆಯುಕ್ತ ಕಾರ್ಯದರ್ಶಿ ಅಧಿಕಾರಿಗಳ ವರ್ಗಾವಣೆಯಾಗಿದೆ ಮೂಡಾದಿಂದ ಸಿಎಂ ಪತ್ನಿಗೂ ಸಿಕ್ತು ದುಬಾರಿ ಸೈಟ್ ಪತ್ನಿ ಪಾರ್ವತಿ ಹೆಸರಿನಲ್ಲಿ ನಿವೇಶನ ಹಂಚಿಕೆ ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಲ್ಲಿ ನಿವೇಶನ ಹಂಚಿಕೆ ಆಗಿರ್ತಕ್ಕಂಥದ್ದು ಈಗ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಏನು ಹೇಳಿದರು ಸಿದ್ದರಾಮಯ್ಯವರು ಅದೇ ಬಾ ಬ ಏನಿದ್ದಾರೆ ಅವ್ರಿಗೆ ಬಂದಂಥದ್ದು ಅಲ್ಲಿಂದ ನನ್ನ ಪತ್ನಿ ಬಂದಿದ್ದು ಅಂತ ಹೇಳಿದ್ದಾರೆ ಓಕೆ ಬಟ್ ಇದೇನು ಅಂದರೆ ಎಂತೆಂತೋ ಒಂದಷ್ಟು ಬೇರೆಬೇರವೆಲ್ಲ ಕೇಳಿ ಬರ್ತಿತ್ತು ಈ ಹಿಂದೆ ಡಿ ಡಿನೋಟಿಫಿಕೇಶನ್ ಸಂಬಂಧಪಟ್ಟಂತೆ ಬೇರೆ ಬೇರೆ ಬಡಾವಣೆದು ಸಿದ್ದರಾಮಯ್ಯ ಅವ್ರಿಗೆ ಹಿಂಗಾಗತ್ತೆ ಹಂಗಾಗತ್ತೆ ಅಂತ ಒಂದು ಹತ್ತು ವರ್ಷದಿಂದ ಚರ್ಚೆ ಮಾಡ್ತಾರೆ ಮಣ್ಣು ಏನೂ ಆಗಲಿಲ್ಲ ಅಂಡ್ ಎರಡನೇದು ಈ ಒಂದು ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರು ಭಾಗಿಯಾಗಿದ್ದಾರಾ ಇಲ್ವಾ ಅನ್ನೋ ಚರ್ಚೆಗಳು ಏನೇ ಇದ್ದರೂ ಕೂಡ ಬಟ್ ಟೆಂಪ್ರವರಿ ಮುಜುಗರಗಳನ್ನು ಫೇಸ್ ಮಾಡಬೇಕಾಗತ್ತೆ ಏ ಸಿದ್ದರಾಮಯ್ಯ ಒಂದು ಕ್ಲಾರಿಟಿ ಹೇಳ್ತೀನಿ ಸಿದ್ದರಾಮಯ್ಯ ಅಕ್ಕಪಕ್ಕ ಇದ್ದವ್ರು ದುಡ್ಡು ಮಾಡೋರೇ ಮಾಡ್ತಾವ್ರೆ ಹೌದು ಸಿದ್ದರಾಮಯ್ಯ ಅಕ್ಕಪಕ್ಕ ಇರೋರು ಹಗರಣಗಳು ಮಾಡ್ತಿದ್ದಾರೆ ಅಂತ ಆದರೆ ಸಿದ್ದರಾಮಯ್ಯ ಯಾವುದುಗಳೇ ಇದಕ್ಕೆಲ್ಲ ಕೈಯಾಕಲ್ಲ ಹೌದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲಿಂದ ಕಾಂಗ್ರೆಸ್ ಸರ್ಕಾರ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಯಾಕೆ ಅನ್ನೋದಕ್ಕೆ ಈಗಾಗಲೇ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಒಂದು ಸಾಕ್ಷಿಯಾಗಿದೆ ಹಾಗೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಜೊತೆಗೆ ಒಳಚರಂಡಿ ಮಂಡಳಿಯ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹಾಗೆ ಎಲ್ಲದಕ್ಕಿಂತ ಮೀರಿಸುವ ಹಾಗೆ ಸಿದ್ದರಾಮಯ್ಯನವರ ಬಲಗೈ ಬಂಟನ ಖಾತೆ ಏನಿದೆ ನಗರಾಭಿವೃದ್ಧಿ ಖಾತೆ ಇದರಲ್ಲಿ ಇವರು ಬಂದ ಮೇಲಿಂದ ಒಂದು ಹಗರಣಕ್ಕೆ ಇವರು ಕೈ ಹಾಕಿ ಮಾಡಿದ್ದಾರೆ ಈ ಹಗರಣ ಏನು ಅಂತ ಹೇಳಿದ್ರೆ ಮುಡಾದಲ್ಲಿ ಅನೇಕ ಸೈಟ್ಸು ಅಲಾಟ್ಮೆಂಟಿಗೆ ಆಗದೇ ಕಾಯ್ತಾ ಇತ್ತು ಈ ಸೈಟ್ಗಳನ್ನ ನುಂಗಾಕಿ ಒಂದಷ್ಟು ಕೋಟಿಗಳನ್ನು ಸಂಪಾದನೆ ಮಾಡಬೇಕು ಮತ್ತು ಈ ಇದರಲ್ಲಿ ಕೋಟಿಗಳಲ್ಲಿ ನಾವೊಂದಷ್ಟು ಇಟ್ಕೊಂಡು ಒಂದಷ್ಟು ಇಟ್ಕೊಂಡು ಮತ್ತು ಸೋನಿಯಾ ಗಾಂಧಿ ಅವ್ರಿಗೆ ಒಂದಷ್ಟು ದುಡ್ಡನ್ನು ಕಳಿಸ್ಬೇಕು ಅಂತ ಹೇಳಿ ಇದಕ್ಕೆ ಕೈ ಕೈಯಾಗ್ದಂಗೆ ಅನಿಸ್ತಾ ಇದೆ ಈ ಈ ಹಗರಣ ಏನು ಅನ್ನತಕ್ಕಂತಹದ್ದು ಮೊದಲಿಗೆ ಈ ಹಗರಣದಲ್ಲಿ ಮೊದಲು ವಿಚಾರ ಏನು ಅಂದರೆ ನೈನ್ಟೀನ್ ಸಿಕ್ಸ್ಟಿ ಏಯ್ಟಲ್ಲಿ ಅಲ್ಲಿ ಒಂದು ಸ್ವಲ್ಪ ಡಿಮ್ಯಾಂಡ್ ಬರುತ್ತೆ ಆಗ ಅನೇಕ ಜನ ಸೈಟ್ಸ್ ಫಾರ್ಮೇಷನ್ ಮಾಡ್ತಾರೆ ಡೆವಲಪರ್ಸು ಈ ಖದಾರು ಮತ್ತು ಈ ಸಗ್ಗ ಫಾರ್ ಹತ್ರ ಹೋಗ್ಬಿಟ್ಟು ನೋಡಪ್ಪ ಒಂದು ಖರಾರ್ ಪತ್ರ ಅಂದರೆ ಸೈಲ್ಡಿಡ್ ಏನಲ್ಲ ಒಂದು ನಮ್ಮ ನಿಮ್ಮ ಮಧ್ಯದಲ್ಲಿ ಒಂದು ಕಾಂಟ್ರಾಕ್ಟ್ ಅಗ್ರಿಮೆಂಟ್ ಥರ ನಾವು ನಿಮಗೆ ಹತ್ತು ಸಾವಿರ ರೂಪಾಯಿ ನಿಮ್ಮ ಒಂದು ಎಕರೆ ಅಂತಂದರೆ ಹತ್ತು ಸಾವಿರ ರೂಪಾಯಿ ಕೊಟ್ಬಿಡ್ತೇವೆ ನೀವು ಒಂದು ಎಕರೆ ನಮಗೆ ಬರ್ಕಟ್ಬಿಡಿ ಆಮೇಲೆ ನಾವನ್ನು ಏನೋ ಮಾಡ್ಕಳ್ತೀವಿ ಅಂತ ಹೇಳ್ತಾರೆ ಅದು ಒಂದು ತಮ್ಮ ಮಧ್ಯದಲ್ಲಿ ಒಡಂಬಡಿಕೆ ಪತ್ರಗಳ ರೀತಿಯಲ್ಲಿ ಮಾಡಿಕೊಂಡು ಆವತ್ತು ಅನೇಕ ಜನ ಜಮೀನುಗಳನ್ನ ಮಾರದ್ರು ಭೈರತಿ ಸುರೇಶ್ ಅವರು ಈ ನಗರಾಭಿವೃದ್ಧಿ ಖಾತೆ ವಹಿಸ್ಕೊಂಡ್ಮೇಲೆ ಹೆಂಗೆ ಹಗರಣ ಮಾಡಬೇಕು ಅಂತ ಹುಡುಕ್ತಾ ಇದ್ರು ಅದಕ್ಕೆ ಒಂದಷ್ಟು ಜನ ಮುಡಾಗಿ ಒಂದಷ್ಟು ಜನ ಏಜೆಂಟ್ಗಳನ್ನ ಅಪಾಯಿಂಟ್ ಮಾಡುವ ಮೂಲಕ ಹಳೇ ರೈತರುಗಳನ್ನ ಹುಡುಕಿ ನೈನ್ಟೀನ್ ಸಿಕ್ಸ್ಟಿ ಏಯ್ಟು ತಜ್ಞ ಆ ಆ ಸುಮಾರು ಆಸುಪಾಸಿನಲ್ಲಾಗಿದ್ದಂಥ ಸೇಲ್ಡಿಗಳನ್ನೆಲ್ಲ ಅಂದರೆ ಅಲ್ಲ ಒಂದು ಕರಾರು ಪತ್ರ ಅಂತ ಹೇಳ್ಬೋದು ಈ ಇವ್ರನ್ನೆಲ್ಲ ಹುಡುಕಿ ಅವಾಗ ಏನು ಮಾಡ್ತಾರೆ ಪಾಣಿದಾರಗಳು ಇಂತಿಂಥವ್ರ ಹೆಸರು ಪಾಣಿ ಇದೆ ಅವರ ಹತ್ರ ಹೋಗೋದು ಈ ಏಜೆಂಟ್ಗಳು ನೋಡಪ್ಪ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಿಮಗೊಂದು ಸೈಟ್ ಅಲಾಟ್ ಆಗ್ತದೆ ಇಪ್ಪತ್ತ್ಮೂರು ಸಾವಿರದ ಐನೂರು ಸ್ಕ್ವೇರ್ ಫೀಟಷ್ಟು ಡೆವಲಪಡ್ ಸೈಟ್ಸ್ ಅಲಾಟ್ ಆಗ್ತದೆ ಅದರಲ್ಲಿ ಅದರ ಅದರ ಅಲಾಟ್ ಆಗ್ತದೆ ಅಂದರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅಂದರೆ ಹನ್ನೊಂದು ಸಾವಿರದ ಇನ್ನೂರೈದು ಸ್ವೇರ್ ಫೀಟ್ ಅಂದರೆ ತುಂಬ ಸುಮಾರು ಒಂದು ಒಂಬತ್ತು ಸೈಟ್ ಅಲಾಟ್ ಆಗ್ತದೆ ಅದರಲ್ಲಿ ಒಂದು ಸೈಟ್ ಇಟ್ಕೊ ನಮ್ಗೊಂದು ಎಂಟು ಸೈಟ್ ಬರ್ಕೊಟ್ಬಿಡು ಮಿಕ್ಕಿದ್ದೆಲ್ಲ ಕೆಲಸ ನಾವು ಮಾಡ್ಕೊಳ್ತೀವಿ ಅಂತ ಹೇಳಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರ್ಕಿಟೆಕ್ಟ್ ಆದಂತಹ ಭೈರತಿ ಸುರೇಶ್ ಅವರು ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಕೈ ಹಾಕ್ತಾರೆ ಇದಕ್ಕೆ ಅಧಿಕಾರಿಗಳನ್ನ ಶಾಮಿಲ್ ಮಾಡ್ಕೊಳ್ತಾರೆ ಮತ್ತು ಎಲ್ಲ ರೈತರುಗಳ್ನೂ ಹುಡುಕ್ತಾರೆ ರೈತರುಗಳನ್ನೆಲ್ಲ ಹುಡುಕಿ ಅವ್ರ ಮನೆಗಳಿಗೆ ಹೋಗಿ ಅವ್ರ ಹತ್ರ ಅಪ್ರೋಚ್ ಮಾಡಿ ಅವ್ರ ತಕ್ರಾರಿಲ್ಲದೆ ಇರತಕ್ಕಂತಹವ್ರಿಗೆಲ್ಲ ತಕರಾರನ್ನು ತೆಗೆದು ಮೈಸೂರಿನ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಕೈ ಹಾಕ್ತಾರೆ ಇದೇ ಸಂದರ್ಭದಲ್ಲಿ ಇಪ್ಪತ್ತೇಳು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅಲ್ಲಿನ ಡಿ ಸಿ ಅವರು ಒಂದು ಪತ್ರ ಬರೀತಾರೆ ಮುಡಾದಲ್ಲಿ ಒಂದು ದೊಡ್ಡ ಹಗರಣ ಆಗ್ತಾಯಿದೆ ಈ ಹಗರಣದಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ ಮತ್ತು ಸರ್ಕಾರ ಇದರಿಂದಾಗಿ ಮುಜುಗರಕ್ಕೊಳಗಾಗತ್ತೆ ಅಂತ ಹೇಳಿ ಆವತ್ತೇ ಬರೀತಾರೆ ಲೆಟ್ರ್ ಇಪ್ಪತ್ತೇಳು ನವಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಂದು ಭೈರತಿ ಸುರೇಶ್ ಅವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ ಪೇಪರ್ನ ಅರ್ದಾಕ್ತಕ್ಕಂಥ ಕೆಲಸನ ಮಾಡ್ತಾರೆ ಆ ಲೆಟ್ರಿಗೆ ಯಾವುದೇ ರೀತಿ ಮನ್ನಣೆ ಸಿಗಲ್ಲ ಇವತ್ತಿಗಾಗಲೇ ಮಹಂತೇಶ್ ದಿ ಫೈಲ್ನಲ್ಲಿ ಇದನ್ನು ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ ನಾಲ್ಕು ಸಾವಿರ ಕೋಟಿಯ ಹಗರಣ ಇದೆ ಇದೇ ಒಂದು ಮಾನದಂಡ ಇಟ್ಟುಕೊಂಡು ಉಪಮುಖ್ಯಮಂತ್ರಿಗಳಾಗಿದ್ದಂಥ ಅಂದೇ ಉಪಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದರ ಅವಧಿಯಲ್ಲಿ ಅವರು ಎಂಟಿ ಎಷ್ಟರಲ್ಲೂ ಸಹ ಬದಲಿ ನಿವೇಶನವನ್ನು ಅಲಾಟ್ ಮಾಡಿಸ್ಕೊಳ್ತಾರೆ ಇವರಿಗೆ ಬರಬೇಕಾಗಿದ್ದು ಯಾವುದೋ ಒಂದು ಎ ಲೇವಟಲ್ಲಿ ಬಿ ಲೆವೆಟು ಮೋಸ್ಟ್ ಪಾಶೆಸ್ಟ್ ಲೇವಟು ಆ ಲೇಔಟಲ್ಲಿ ಅಲಾಟ್ ಮಾಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಿದರು ಅದು ಒಂದು ಮೂವತ್ತು ಕೋಟಿ ಹಗರಣ ಈಗ ಹಗರಣಗಳ ಮೇಲೆ ಹಗರಣಗಳನ್ನು ಮಾಡಿ ಕರ್ನಾಟಕದ ರಿಸೋರ್ಸಸ್ ಏನಿದೆ ಇವರು ಇವರ ಮನೆಯ ರಿಸೋರ್ಸಸ್ಸಾಗಿ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ಗೆ ನೈತಿಕತೆ ಮತ್ತು ಜವಾಬ್ದಾರಿ ಇದ್ದರೆ ಮರ್ಯಾದೆ ಅನ್ನತಕ್ಕಂಥದ್ದು ಏನಾದ್ರು ಇದ್ದರೆ ಮೊದಲು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿರತಕ್ಕಂತಹ ಭೈರತಿ ಸುರೇಶ್ ಅವರು ರಾಜೀನಾಮೆ ಕೊಡಬೇಕು ಇದೆಲ್ಲದಕ್ಕಿಂತ ಮುಂಚೆ ಅತ್ಯಂತ ಪ್ರಮುಖವಾಗಿ ಇಬ್ಬರು ಸೀನಿಯರ್ ಐ ಎ ಎಸ್ ಅಧಿಕಾರಿಗಳೆಲ್ಲ ಇದನ್ನು ತನಿಖೆ ಮಾಡಬೇಕಾಗಿರೋದು ಇದಕ್ಕೆ ಆಳಾಘಾತ ಜಾಸ್ತಿ ಇದೆ ಒಂದು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು ಅಥವಾ ಸಿ ಬಿ ಐ ಕೊಡಬೇಕು ಅದಕ್ಕೆ ಎಲ್ಲದಕ್ಕಿಂತ ಪ್ರಮುಖವಾಗಿ ನಿಷ್ಪಕ್ಷಪಾತವಾಗಿ ಎನ್ಕ್ವೈರಿಯಾಗಿ ಅದಕ್ಕಿಂತ ಎನ್ಕ್ವೈರಿ ಹಾಕಿನ ಮುಂಚೆನೇ ಸುರೇಶ್ ಅವರು ಭೈರತಿ ಸುರೇಶ್ ರಾಜೀನಾಮೆ ಕೊಟ್ಟು ಮತ್ತು ನಿಷ್ಪಕ್ಷಪಾತವಾಗಿ ಆಗಿ ಮುಖ್ಯಮಂತ್ರಿಗಳು ಇದಕ್ಕೆ ಜವಾಬ್ದಾರಿ ವಹಿಸ್ಕೊಬೇಕು ಅಂತ ಹೇಳಿ ನಮ್ಮ ಮಾತು ಸಿದ್ದರಾಮಯ್ಯ ಇನ್ನು ಹಿಂಗೆ ಹಿಂಗೆ ಕುಣಿತಾರಲ್ಲ ಸ್ವಲ್ಪ ಫ್ರೀ ಇದ್ದಾರೆ ಯಾವುದೇ ಹಗರಣಗಳ ಆರೋಪ ಇಲ್ಲದೆ ಕಪ್ಪು ಚುಕ್ಕೆ ಇಲ್ಲದೆ ಕ್ಲೀನ್ ಆಗಿದ್ದಾರೆ ಇದೀರಾಗಬೇಕಾಗಿತ್ತಲ್ಲ ಜೈಲಿಗೆ ಅವ್ರನ್ನ ಹೌದು ಇಲ್ಲ ಬಿಜೆಪಿಯವರೇ ಕೊಟ್ಟಿದ್ದು ಇದೆಯಲ್ಲ ಈ ಇವೆಲ್ಲ ನಡೆದಿದೆ ಬಟ್ ಇದರಲ್ಲಿ ಸಿದ್ದರಾಮಯ್ಯವ್ರ ಪಾತ್ರ ಯಾರು ಅಧಿಕಾರಿಗಳು ನುಂಗಿ ನೀರು ಕುಡಿದಿರ್ಬೋದು ಐದು ಸಾವಿರ ಕೋಟಿನ ಆದ್ರೆ ಇಡೀ ಪ್ರಕರಣದ ರೂವಾರಿ ಸಿದ್ದರಾಮಯ್ಯ ಅನ್ನೋ ರೀತಿಯ ಸುದ್ದಿಗಳು ಸುಳ್ಳು ಸುಳ್ಳು ಯಾಕೆಂದ್ರೆ ನಾನು ಸಿದ್ದರಾಮಯ್ಯ ಕ್ಲೀನ್ ಕೃಷ್ಣಪ್ಪ ಅಂತ ಹೇಳ್ತೀನಿ ಕ್ಲೀನ್ ಕೃಷ್ಣಪ್ಪ ಸಿದ್ದರಾಮಯ್ಯನವರು ಆದ್ರೆ ಸಿದ್ದರಾಮಯ್ಯ ಅಕ್ಕಪಕ್ಕ ಇರೋರು ಕ್ಲೀನಾ ಸಿದ್ದರಾಮಯ್ಯ ಅಕ್ಕಪಕ್ಕ ಇರೋರು ಕ್ಲೀನ್ ಕೃಷ್ಣಪ್ಪರ ಒಪ್ಪಲ್ಲ ಬಟ್ ಈ ಅಗರಣದ ರುವಾರಿ ಯಾರೋ ಬೇರೆ ಇದ್ದಾರೆ ಅಗರಣ ಆಗಿಲ್ಲ ಅಂತ ಹೇಳ್ತಾ ಇಲ್ಲ ಅಗರಣದ ರುವಾರಿ ಯಾರೋ ಬೇರೆ ಇದ್ದಾರೆ ಅಲ್ಲೂ ಕೂಡ ಒಬ್ಬ ಕೇಳಿ ಏನೋ ಗೊತ್ತಿಲ್ಲ ಅಚಾರ ಕೆಟ್ಟಂಗೈತೆ ಅಂದ್ರೆ ಲೈಕ್ ಯಾರೋ ಒಬ್ರು ಎಲ್ಲ ಅದಕ್ಕೆ ತಗ್ಲಾಕತ್ತಾರೆ ಬಟ್ ನೋಡ್ಬೇಕು ಐದಾರು ಸಾವಿರ ಕೋಟಿ ಅಗರಣ ಆಗಿದೆ ನಾಲ್ಕೈದು ಸಾವಿರ ಕೋಟಿ ಅಂತ ಹೇಳ್ತಾರೆ ಗೊತ್ತಿಲ್ಲ ಅದೇನು ಅಂತ ತನಿಖೆ ಆಗ್ಬೇಕು ಈ ವಿಷಯ ಮಂಡ್ಯದ್ದು ಮೂಡ ಅದೆಲ್ಲ ತನಿಖೆ ಆಗಿ ಇನ್ನೂ ಅದೇನೋ ಯಾವಂತ ಗೊತ್ತೋ ಗೊತ್ತಿಲ್ಲ ಹಗರಣಗಳು ನಿತ್ಯ ಅಗರಣಗಳು ಸಾಮಾನ್ಯ ಅಗರಣಗಳು ಜೀವಂತ ಇರಲೇಬೇಕು ಅನ್ನೋ ಅನ್ನೋ ರಾಜಕಾರಣ ನಡೆದ್ ಕಾಣ್ತಾ ಇದೆ ಬಟ್ ಇದರಲ್ಲಿ ಸಿದ್ದರಾಮಯ್ಯ ಪತ್ನಿಗೆ ಹಂಚಿಕೆ ಆಗಿರ್ಬೋದು ಅವೆಲ್ಲ ಆಗಿರಬಹುದು ಬಟ್ ಆದ್ರೆ ಹಗರಣದ ಉದ್ದೇಶದಿಂದ ಅನ್ನೋ ಏನೋ ಸುಳ್ಳು ಬಟ್ ಅಕ್ಕಪಕ್ಕ ಯಾರೋ ಮಾಡಿರ್ಬೋದು ಅಧಿಕಾರಿಗಳು ರಾಜಕಾರಣಗಳು ಯಾರೋ ಮಾಡಿರ್ಬೋದು ಎಲ್ಲದಕ್ಕೂ ಸಿ ಐ ಡಿ ಏನೋ ಸಿ ಎಲ್ಲ ಕತೆ ಮಾಡ್ಬೇಕೀಗ ನೋಡೋಣ ಅಂತ ಮುಕ್ಸಣಲ್ಲ ತಾವೇನ್ ಹೇಳ್ತೀರಿ ಮೂಡ ಹಗರಣದ ಬಗ್ಗೆ ಮೈಸೂರಿನ ಮೂಢಾಗಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ವಿ ಕನ್ನಡಿಗರ ಧ್ವನಿ